ಹಾಯ್ ನಮಸ್ಕಾರ ಇವತ್ತು ನಮ್ಮ ಜೊತೆಗೆ ರಾಮು ಸರ್ನ ಒಂದು ಕನಸು ಅರ್ಜುನ್ ಗೌಡ ಇದನ್ನ ನನಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇಲ್ಲ ಆಲ್ರೆಡಿ ನನಸ್ ಮಾಡಿದ್ದಾರೆ ಯಾಕಂದ್ರೆ ಟ್ರೈಲರ್ ಟೀಸರ್ ನೋಡಿದ್ರೆ ನಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ಪ್ರಜ್ವಲ್ ದೇವರಾಜ್ ಅವರು ಯಾವ ರೀತಿಯಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಆಲ್ರೆಡಿ ಆಗಿದೆ ಸೊ ಇವತ್ತು ಅವರು ನಮ್ಮ ಜೊತೆಗೆ ನೇರವಾಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಸರ್ ನಮಸ್ತೆ ಮಾರಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವಾಗ ಪ್ರಜ್ವಲ್ ದೇವರಾಜ್ ಅವರು ಅರ್ಜುನ್ ಗೌಡದಲ್ಲಿ ತುಂಬಾ ವಿಭಿನ್ನವಾಗಿ ಬಂದಿದೆ ಅಂದರೆ ನಿಮ್ಮ ಇನ್ಸ್ಪೆಕ್ಟರ್ ವಿಕ್ರಮ್ ನೋಡಿದ್ರು ಇದು ತುಂಬ ಕಾಂಟ್ರಾಸ್ಟ್ ಆಗಿದೆ ಈಗ ಈ ತರದೊಂದು ಪಾತ್ರ ನಾನು ಇದುವರೆಗೂ ಮಾಡಿರಲಿಲ್ಲ ತುಂಬ ಹೊರಟ ತುಂಬ ಮೊಂಡ ಈ ಪಾತ್ರದಲ್ಲಿ ಬಟ್ ಕಾಣಿಸ್ಕೊಳ್ಳೋ ರೀತಿ ಮೂರ್ ವಿಭಿನ್ನ ಶೇಡ್ಸ್ ಇದೆ ಅರ್ಜುನ್ ಗೌಡ ಆಲೋಚನೆ ಹೇಗಂದ್ರೆ ಸರಿ ಸರಿ ತಪ್ಪು ತಪ್ಪು ಬ್ಲ್ಯಾಕ್ ಆರ್ ವೈಟ್ ನೋ ಗ್ರೇ ಅವ್ರ ತಾಯಿ ಆಲೋಚನೆ ಹೇಗಿದೆ ಒಂದು ಸೊಸೈಟಿಯಲ್ಲಿ ಇದೀವಿ ಒಂದು ಸಮಾಜದಲ್ಲಿ ಇದೀವಿ ಎಲ್ಲರನ್ನು ತೂಗಿಸ್ಕೊಂಡು ಹೋಗಬೇಕು ಅನ್ನೋದು ಬಟ್ ಅಂತ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ ಒಬ್ಬ ಹುಡುಗ ಪ್ರೀತಿಲಿ ಬಿದ್ದಾಗ ಅವನು ಹೇಗೆ ಚೇಂಜ್ ಆಗ್ತಾನೆ ಅದಾದ ನಂತರ ಮತ್ತು ಡಿಪ್ರೆಷನ್ ಆದಾಗ ಏನು ಮಾಡ್ತಾನೆ ಆಮೇಲೆ ನಮ್ಮ ಸಮಾಜದಲ್ಲಿ ಇಟ್ಕೊಂಡು ನಮ್ಮ ದೇಶದಲ್ಲಿ ಇಟ್ಕೊಂಡು ಇದ್ರ ವಿರುದ್ಧ ಕೆಲಸ ಮಾಡ್ತಿರುವಂಥ ಎಲಿಮೆಂಟ್ಸ್ನ ಫೈಟ್ ಮಾಡ್ತಾನೆ ಸೊ ಅದು ಒಂದು ಎಳೆ ಅರ್ಜುನ್ ಗೌಡ ಕಥೆಯನ್ನ ಗೌರಿ ಲಂಕೇಶ್ ಹತ್ತೆ ಈ ತರ ಒಂದು ಇಟ್ಕೊಂಡು ಸಿನಿಮಾ ಕಥೆಯನ್ನ ಹೇಳಿದ್ದಾರೆ ಲಕ್ಕಿ ಶಂಕರ್ ಅವರು ಸೊ ಕಥೆ ಪ್ರಾರಂಭ ಅಂಡ್ ನೀವು ಶೂಟಿಂಗ್ ಮಾಡಿದಂತ ರೀತಿ ಈ ಕಥೆ ಬಗ್ಗೆ ಸೊ ಅದೊಂದೇ ಹತ್ತಿ ಅಲ್ಲ ಅದರದ್ದು ಸಾಕಷ್ಟು ನಡೆದಿವೆ ಸೊ ಆ ಎಳೆ ಇಟ್ಕೊಂಡು ಶಂಕರ್ ಅವರು ಕಥೆನ ಬರ್ದಿದ್ದಾರೆ ಅಂದ್ರೆ ಅದೆಲ್ಲ ಆಗಿ ಅಂದ್ರೆ ಇದನ್ನ ಯಾರು ಮಾಡಿಸ್ತಿದ್ದಾರೆ ಅನ್ನೋ ಒಂದು ಫಿಕ್ಷನಲ್ ಥಾಟ್ ಅಂದ್ರೆ ಅದೊಂದು ಎಳೆ ಅಷ್ಟೇ ಆ ಫಿಕ್ಷನಲ್ ಥಾಟ್ ಅದನ್ನ ಮಾಡೋರ್ ವಿರುದ್ಧ ಹೀರೋ ರಿವೋಲ್ಟ್ ಆದಾಗ ಅವ್ರನ್ನ ಆ ತರದೊಂದು ಮಾಫಿಯಾ ಹೇಗಿರುತ್ತೆ ಅನ್ನೋದು ಒಂದು ಆಲೋಚನೆ ಮೇಲೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಇನ್ನು ಮಂಗಳೂರಲ್ಲಿ ಬೋಟ್ ಚೇಸಿಂಗ್ ಮಾಡಿದೀರಾ ಅಂಡ್ ವಿಲನ್ಸ್ ಅದ್ಭುತವಾಗಿ ಮೂಡುತ್ತೆ ಸೊ ಈ ಈ ಒಂದು ಆಕ್ಷನ್ ಸೀನ್ ಗಳ ಬಗ್ಗೆ ಮಾತಾಡೋಣ ದೀಪಕ್ ಶೆಟ್ಟಿ ಅವರಿದ್ದಾರೆ ರಾಹುಲ್ ದೇವ್ ಅವರಿದ್ದಾರೆ ಮೇಜರ್ಲಿ ನನ್ನ ಸಿನಿಮಾ ಅಂದರೆ ಜನ ಆ್ಯಕ್ಷನ್ ಇಷ್ಟಪಡ್ತಾರೆ ಅದರಲ್ಲೂ ರಾಮು ಅವ್ರ ಬ್ಯಾನರಲ್ಲಿ ಬರ್ತಿರುವಂಥ ಸಿನಿಮಾ ಅಂದರೆ ಆ್ಯಕ್ಷನ್ ತುಂಬ ವಿಭಿನ್ನವಾಗಿರುತ್ತೆ ಅದನ್ನು ಚೆನ್ನಾಗಿ ವೈಭೀಕರಿಸ್ತಾರೆ ಅನ್ನೋ ಒಂದು ಆಲೋಚನೆ ಇದೆ ಆ ವಾಟರ್ ನಾವು ಚೇಜ್ ಮಾಡಿದಾಗ ಎಲ್ಲರೂ ಸ್ವಲ್ಪ ಟೆನ್ಷನಲ್ಲಿದ್ದರು ನಾನು ಸ್ವಲ್ಪ ಧೈರ್ಯ ಕೊಟ್ಟು ಇಲ್ಲ ಹಾಂ ಇದೆ ಸಣ್ಣ ಪುಟ್ಟ ಏಟ್ಗಳಾಗಿದೆ ಇದರಲ್ಲಿ ಕಣ್ಣಿಗೆ ಕಣ್ಣುಗೊಂದ್ಸತಿ ಏಟಾಗಿತ್ತು ಬಟ್ ಅದು ಪರವಾಗಿಲ್ಲ ನಮ್ಮ ಕೆಲಸದಲ್ಲಿ ನಡೀತಿರುತ್ತೆ ಬಟ್ ಅದನ್ನು ಮಾಡ್ಬೇಕಾದ್ರೆ ಬೇರೆಲ್ಲ ಟೆನ್ಷನ್ ಇದ್ರು ನಾನು ಇಲ್ಲ ಬನ್ನಿ ಮಾಡೋಣ ಚೆನ್ನಾಗಿರುತ್ತೆ ಅಂತ ಮಾಡಿದ್ವಿ ಬಟ್ ಅದೆಲ್ಲ ಆದ್ಮೇಲೆ ತಂದೆ ಎಲ್ರಿಗೂ ಚೆನ್ನಾಗಿ ಕ್ಲಾಸ್ ತೊಗೊಂಡ್ರು ನಮ್ಮೆಲ್ಲರೂ ನಿಮ್ಮ ಈ ಒಂದು ಈಗ ಪೊಲೀಸ್ ಪಾತ್ರ ಆಗಿರ್ಬೋದು ಇದಕ್ಕೆ ಸ್ಫೂರ್ತಿ ಅಂದರೆ ನಿಮ್ಮ ಅಪ್ಪ ಅಂತ ಹೇಳಿ ಖಂಡಿತವಾಗ್ಲೂ ಅನಿಸುತ್ತೆ ಖಂಡಿತವಾಗ್ಲೂ ಅಪ್ಪ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ಪೊಲೀಸ್ ಪಾತ್ರಗಳಲ್ಲಿ ಜನ ಅದನ್ನ ಮೆಚ್ಕೊಂಡಿದ್ದಾರೆ ಸೊ ನಾನು ಮೊದಲನೇ ಸಾರಿ ಪೊಲೀಸ್ ಪಾತ್ರ ಮಾಡ್ಬೇಕಾದ್ರೆ ತುಂಬಾ ಭಯ ಆಯ್ತು ನನಗೆ ಜನ ಒಂದು ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಜನಕ್ಕೆ ಅಂತ ಬಟ್ ಅದನ್ನ ಅಕ್ಸೆಪ್ಟ್ ಮಾಡಿದ್ರು ಈಗ ಮತ್ತೊಂದು ಸಿನಿಮಾ ಪೊಲೀಸ್ ಪಾತ್ರದಲ್ಲಿ ಮಾಡ್ತಿದ್ದೀನಿ ಮಾಫಿಯಲ್ಲಿ ಸೊ ಇಷ್ಟ ಆಗುತ್ತೆ ಜನಕ್ಕೆ ಪ್ರಜ್ವಲ್ ದೇವ್ರೀ ಪೊಲೀಸ್ ಪಾತ್ರಗಳನ್ನೇ ಆಯ್ಕೆ ಇಲ್ಲಮ್ಮ ಅಂದ್ರೆ ಇನ್ಸ್ಪೆಕ್ಟರ್ ವಿಕ್ರಮ್ ಆಯ್ತು ಅದಾದ ನಂತರ ಮಾಫಿಯಾ ಒಂದು ಈಗ ನೀವು ಅರ್ಜುನ್ ಗೌಡಲ್ಲಿ ನೋಡಿ ಅರ್ಜುನ್ ಗೌಡಲ್ಲಿ ಬೇರೆ ತರ ಇರುತ್ತೆ ವೀರಮಲ್ಲಿ ಮತ್ತೆ ಬೇರೆ ತರ ಇದೆಲ್ಲ ಲವ್ ಸಿನಿಮಾಗಳಲ್ಲಿ ಇರುತ್ತೆ ಲವರ್ ಬಾಯ್ ಆಗದೆ ಇರಬಹುದು ಬಟ್ ಲವ್ ಇರುತ್ತೆ ಸಿನಿಮಾ ಅಲ್ಲಿ ಕೈಯಲ್ಲಿರುವಂತಹ ಪ್ರಾಜೆಕ್ಟ್ಸ್ ಹೇಗೆ ಮಾ ಬಿಸಿ ಇದ್ದೀನಿ ನೆಕ್ಸ್ಟ್ ಇಯರ್ ಬಿಸಿ ಇದ್ದೀನಿ ಈಗ ಅಬ್ಬರ ರಿಲೀಸ್ ರೆಡಿ ಇದೆ ವೀರಮ್ ಇನ್ನೊಂದು ಸ್ವಲ್ಪ ಶೂಟಿಂಗ್ ಬಾಕಿ ಇದೆ ಮಾಫಿಯಾ ನಡೀತಾ ಇದೆ ಇದಾದ ನಂತರ ಕಿರಣ್ ಅನ್ನೋದು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಹರಿಪ್ರಸಾದ್ ಜಕ್ಕ ಅಂತ ಒಬ್ರು ತೆಲುಗು ಡೈರೆಕ್ಟರ್ ಜೊತೆ ಮಾಡ್ತಾ ಇದೀನಿ ಅದಾದ್ಮೇಲೆ ನಂದಕಿಶೋರ್ ಅವ್ರ ಜೊತೆ ಒಂದು ಸಿನಿಮಾ ಇದೆ ಅದಂತರ ಪನಾಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಈಗ ನಿಮ್ಮ ಕಥೆಯನ್ನ ಬರೆದವ್ರು ನಮ್ಮ ಲಕ್ಕಿಶಂಕರ್ ಅವ್ರ ಬಗ್ಗೆ ಮಾತನಾಡೋದ್ರೆ ಇಷ್ಟು ದಿನ ಅವರು ಬರಿತಿದಂತಹ ಕತೆಗಳೇ ಬೇರೆ ಇದು ಫಾರ್ ದ ಫಸ್ಟ್ ಈ ತರ ಕತೆಗಳನ್ನ ಬರ್ದಿದ್ದಾರೆ ನಿಮ್ಗೆ ಎಷ್ಟು ಖುಷಿ ಅನ್ನಿಸ್ತದೆ ಶಂಕರ್ ಅವರು ತುಂಬ ಬುದ್ಧಿವಂತರು ಅಂದರೆ ಯಾವುದೇ ಒಂದು ಕತೆ ತೊಗೊಂಡಾಗ ಅದನ್ನು ಹೇಗೆ ಸಾಗಿಸ್ಬೇಕು ಅದರಲ್ಲಿ ಎಂಟರ್ಟೈನ್ಮೆಂಟ್ ಹೇಗೆ ಸೇರಿಸ್ಬೇಕು ಒಂದು ಹೀರೋ ಇಮೇಜ್ ಜೊತೆ ಕಥೆನ ಹೇಗೆ ಸಾಗಿಸ್ಬೇಕು ಅಂದರೆ ತುಂಬ ಚೆನ್ನಾಗಿ ಗೊತ್ತಿದೆ ನಾವು ಶೂಟೆಲ್ಲ ಮಾಡಿದ್ವಿ ನಂಗೆ ತುಂಬ ಸಂತೋಷ ಆಯಿತು ಬಟ್ ನಾವು ಶೂಟ್ ಮಾಡಬೇಕಾದ್ರೆ ಕತೆ ಕೇಳಿದಾಗ ನಮ್ಗೆ ಒಂದು ಆಲೋಚನೆ ಇರುತ್ತೆ ಸಿನಿಮಾ ಈ ಥರ ಮೂಡ್ ಬರುತ್ತೆ ಅಂತ ಬಟ್ ಎಲ್ಲ ಕೆಲಸ ಮುಗಿಸಿ ನಾನು ಸಿನಿಮಾ ನೋಡಿದಾಗ ನಾನೇ ಸಿನಿಮಾ ನನ್ನ ಸಿನಿಮಾನೇನ ಅಂತ ಅನ್ನಿಸ್ತೀನಿ ನಾನು ಯಾಕಂದರೆ ಶಂಕರ್ ಅವ್ರ ಎಡಿಟಿಂಗ್ ಪ್ಯಾಟರ್ನ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಅವರು ಆಮೇಲೆ ನಮ್ಮ ಎಡಿಟರ್ ಕಿಟ್ಟು ಅವರು ಇಬ್ರು ಸೇರಿ ಎಡಿಟಿಂಗ್ ಪ್ಯಾಟರ್ನ್ ಅದ್ಭುತವಾಗಿ ಮಾಡಿದ್ದಾರೆ ಸೊ ನಾನು ಹೇಗೆ ಮೂಡ್ ಬರುತ್ತೆ ಅನ್ಕೊಂಡಿದ್ದೆ ಅದಕ್ಕಿಂತ ತುಂಬಾ ವಿಭಿನ್ನವಾಗಿತ್ತು ಬಟ್ ಇನ್ನೂ ಚೆನ್ನಾಗಿತ್ತು ಫೈನಲಿ ಅರ್ಜುನ್ ಗೌಡ ಮುಖಾಂತರ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಮುಂದಿನ ವರ್ಷ ಎಲ್ಲರೂ ಆರೋಗ್ಯವಾಗಿ ಸುಖವಾಗಿರಿ ನಿಮ್ಮ ಕುಟುಂಬದ ಜೊತೆ ವರ್ಷದ ಮೊದಲು ಇನ್ಸ್ಪೆಕ್ಟರ್ ವಿಕ್ರಮ್ ಅಂತೂ ನೀವು ಅದನ್ನು ದೊಡ್ಡ ಹಿಟ್ ಮಾಡಿದ್ರಿ ಈಗ ಕೊನೆಗೆ ಅರ್ಜುನ್ ಗೌಡ ಬರ್ತಿದ್ದಾನೆ ನಿಮ್ಮನ್ನ ಅದೇ ನಿಟ್ಟಿನಲ್ಲಿ ಎಂಟರ್ಟೈನ್ ಮಾಡೋದಕ್ಕೆ ಸೊ ಸಿನಿಮಾ ನೋಡಿ ಎಲ್ಲರೂ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು